ನಮಸ್ಕಾರ ಬಂಧುಗಳೇ. ನಾವು ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಬಂದಿದ್ದೇವೆ. ಹಾಗೆಯೇ ಇಂದು ಸಹ ಮತ್ತೊಂದು ವಿಷಯದ ಬಗ್ಗೆ ನಿಮ್ಮ ಜೊತೆ ಮಾತನಾಡಬೇಕಂತ ಬಂದಿದ್ದೇನೆ. ಹಣ ಎಂದದ್ದು ಶಾಶ್ವತವಾಗಿರುತ್ತದ? ಎಂತಹ ಸಾಹುಕಾರನಾದರೂ, ಎಂತಹ ಹಣವಂತನಾದರೂ, ಶ್ರೀಮಂತನಾದರೂ, ಧನಿಕನಾದರೂ, ರಿಚ್ ಆದರೂ, ನಮಗೆ ಎಷ್ಟೇ ಜನ ಕೆಲಸಗಾರರಿದ್ದರು, ಸಾವಿರಾರು ಜನ ಕೆಲಸಗಾರರಿದ್ದರು, ಅಂತಹ ಹಣ ನಮ್ಮಲ್ಲಿ ಉಳಿಯುತ್ತದೆಯೇ? ಪ್ರಪಂಚದ ಅತಿ ಮುಖ್ಯ ದೊಡ್ಡ ಶ್ರೀಮಂತರೆನಿಸಿಕೊಂಡವರ ಕೈಯಲ್ಲಿ ಹಣ ಉಳಿದು ಅವರು ಶಾಶ್ವತವಾಗಿ ಹಣವಂತರಾಗಿ ಉಳಿತಾರೆಯೇ? ಹಾಗೆಯೇ ನಮ್ಮ ಭಾರತದಲ್ಲಿ ಸಹ ಹಣವಂತರು ಶ್ರೀಮಂತರೆಂತ ಎನಿಸಿಕೊಂಡವರು ಎಂದಾದರೂ ಅವರು ಶಾಶ್ವತವಾಗಿ ಶ್ರೀಮಂತರಾಗಿಯೇ ಉಳಿಯುತ್ತಾರೆಯೇ? ಹಾಗೆ ನೋಡುವುದಾದರೆ ಹಲವಾರು ಜನರ ಕಥೆ ನಮಗೆ ಗೊತ್ತಾಗುತ್ತೆ. ಹಾಗೆ ಹಲವಾರು ಜನರು ತಮ್ಮಲ್ಲಿದ್ದ ಹಣವನ್ನು ಯಾವುದೇ ರೀತಿಯಲ್ಲಿ ಉಳಿಸಿಕೊಳ್ಳಲಾಗದೆ ಅವರು ತಮ್ಮ ಎಲ್ಲವನ್ನೂ ಕಳೆದುಕೊಂಡು ಪಾಪರಾದಂತಹ ಸ್ಥಿತಿಯನ್ನು ನಾವು ನೋಡುತ್ತೇವೆ. ಅಂತಹ ಕೆಲವು ಜನರ ಕಥೆಯನ್ನು ಕೇಳೋಣ. ಅವರು ಹೇಗೆ ಹಣ ಕಳೆದುಕೊಂಡರು ಎಂಬುದನ್ನು ತಿಳಿಯೋಣ. ಹಣ ಇದ್ದವರು ಯಾವಾಗಲೂ ಹಣವಂತರಾಗಿಯೇ ಉಳಿಯುವುದಿಲ್ಲ, ಅವರು ಬಡತನಕ್ಕೆ ಹೋಗ್ತಾರೆ, ಅವರ ಜೀವನ ಬೇರೆ ಯಾವುದೋ ರೀತಿಯಲ್ಲಿ ಕಷ್ಟ ನಷ್ಟಗಳಿಗೆ ಗುರಿಯಾಗುತ್ತದೆ. ಅಲ್ಲದಿದ್ದರೆ ಅವರು ಪಲಾಯನ ಮಾಡುತ್ತಾರೆ, ಪಲಾಯನ ಮಾಡಿ ಬೇರೆ ಎಲ್ಲಾದರೂ ತಲೆಮರೆಸಿಕೊಳ್ಳುವಂತಹ ಸ್ಥಿತಿಯೂ ಬರುತ್ತದೆ. ಅಂತಹ ಹಲವಾರು ಜನರ ಕಥೆಯನ್ನು ನಾವು ಇವತ್ತು ನೋಡೋಣ. ಅಂದರೆ ಹಣ ಇದ್ದು ಆಮೇಲೆ ಎಲ್ಲವನ್ನು ಕಳೆದುಕೊಂಡು ದೇಶದ್ರೋಹಿಗಳಂತೆ ತಲೆಮರೆಸಿಕೊಂಡಿರುವಂತಹ ವ್ಯಕ್ತಿಗಳ ಬಗ್ಗೆ, ಅಥವಾ ಯಾವುದಾದರೂ ಶಿಕ್ಷೆಯನ್ನು ಅನುಭವಿಸುತ್ತಿರುವ ಬಗ್ಗೆ, ಯಾಕೆ ಅವರಿಗೆ ಆ ಸ್ಥಿತಿ ಬಂತು ಎಂಬುದನ್ನು ತಿಳಿದುಕೊಳ್ಳಿ. ಆದ್ದರಿಂದ ಹಣ ಯಾವತ್ತೂ ಶಾಶ್ವತವಲ್ಲ ಎಂಬುದನ್ನು ತಿಳಿದುಕೊಂಡಾಗ ನಾವು ಯಾವ ರೀತಿಯಲ್ಲಿ ಹಣವನ್ನು ಉಳಿಸಿ ಬೆಳೆಸಬೇಕು, ಅದು ಯಾವ ರೀತಿಯಲ್ಲಿರಬೇಕು ಎಂಬುದನ್ನು ತಿಳಿದುಕೊಂಡಾಗಲೇ ನಾವು ಸರಿಯಾದ ರೀತಿಯಲ್ಲಿ ಜೀವನ ಮಾಡಲು ಸಾಧ್ಯ. ಅಂತಹ ವಿಚಾರಗಳನ್ನು ತಿಳಿಯುವುದಕ್ಕಿಂತ ಮೊದಲು ಅಂತಹ ಹಣವಂತರು ಬಡತನಕ್ಕೆ ಅಥವಾ ಬೇರೆ ರೀತಿಯಲ್ಲಿ ಕಷ್ಟ ನಷ್ಟಗಳಿಗೆ ಗುರಿಯಾಗುವಂತಹ ಸ್ಥಿತಿಯನ್ನು ಹೇಳುವುದಕ್ಕಿಂತ ಮೊದಲು ಲುಕ್ಕ ಸುತ್ತಿ ಬರೋಣ, ದ್ವೇಷ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ, ಅದುವೇ ದಾರಿ ಮಾಣಿಯ ಟೈಮ್ಸ್. ಸ್ವಾಗತ ನಿಮಗೆಲ್ಲರಿಗೂ. ಸ್ವಾಗತ. ನಿಮಗೆಲ್ಲ ಗೊತ್ತಿರ್ಬೋದು, ವಿಡಿಯೋಕಾನ್ ಎಂಬ ಒಂದು ದೊಡ್ಡ ದೈತ್ಯ ಕಂಪನಿ ನಮ್ಮ ಭಾರತದಲ್ಲಿತ್ತು. ಸಾವಿರಾರು ಜನರು ಕೆಲಸ ಮಾಡ್ತಾ ಇದ್ರು. ಅದೇ ರೀತಿ ಭೂಷಣ್ ಸ್ಟೀಲ್ಸ್ ಎಂಬ ಒಂದು ಕಂಪನಿ ಇತ್ತು. ಅದೇ ರೀತಿ ಬಿನಾನಿ ಎಂಬ ಒಂದು ಸಿಮೆಂಟ್ ಕಂಪನಿ ಸಂಸ್ಥೆ ಇತ್ತು. ಆಮೇಲೆ ನೋಡಿ, ಜ್ಯುವೆಲ್ಲರಿ ಅಂದರೆ ಚಿನ್ನದ ವ್ಯಾಪಾರದಲ್ಲಿ ಅಥವಾ ನಮ್ಮ ವಜ್ರದ ವ್ಯಾಪಾರದಲ್ಲಿ ಒಬ್ಬ ವ್ಯಕ್ತಿ, ದೊಡ್ಡ ವ್ಯಕ್ತಿ ಇದ್ದರು. ಹಾಗೆ ನೋಡಿ, ಹಲವು ರೀತಿಯಲ್ಲಿ ವಿಜಯ ಮಲ್ಯ ಅನ್ನೋ ಒಂದು ಅಂತ ಕಿಂಗ್ ಫಿಷರ್ ಎಂಬುದನ್ನು ಎಲ್ಲರೂ ಕೇಳಿರ್ತಾರೆ. ಅಂತಹ ಒಂದು ಏರ್ ಒಂದು ವಾಯು ಸಂಚಾರದಂತಹ ವಿಮಾನಗಳನ್ನು ಇಟ್ಟುಕೊಂಡಿದ್ದರು. ಹಾಗೆ ನೋಡಿ, ದೊಡ್ಡದೊಂದು ಸಾಫ್ಟ್ವೇರ್ ಕಂಪನಿ ಇತ್ತು. ಆಮೇಲೆ ಭಾರತದ ಹೆಚ್ಚು ಕಡಿಮೆ ಪ್ರಪಂಚದಲ್ಲಿ ಅತಿ ದೊಡ್ಡ ಶ್ರೀಮಂತರೆನಿಸಿಕೊಂಡಂತಹ ಒಬ್ಬ ವ್ಯಕ್ತಿ ಇದ್ದರು. ಇವರೆಲ್ಲರೂ ಮುಂದೆ ಏನಾದರೂ ಅವರ ಬಗ್ಗೆ ತಿಳಿಯೋಣ. ಅವರು ಯಾವ ರೀತಿ ದೊಡ್ಡ ವ್ಯಕ್ತಿಗಳಾಗಿ ಹೇಗೆ ಅವರು ಬೆಳೆದು ದೊಡ್ಡ ವ್ಯಕ್ತಿಗಳಾಗಿ ಸಾವಿರಾರು ಜನರಿಗೆ ಕೆಲಸ ಕೊಟ್ಟು ನಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ದಾರಿಯನ್ನು ತೋರಿಸಿದರು. ಆದರೆ ಕೊನೆಗೆ ಅವರ ಸ್ಥಿತಿ ಏನಾಯಿತು ಎಂಬುದನ್ನು ತಿಳಿಯೋಣ. ಅದಕ್ಕಿಂತ ಮೊದಲು ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬರ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ನೀವು ಒತ್ತಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತೆ. ಆದ್ದರಿಂದ ನೀವು ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಶ್ರೀಮಂತರೆನಿಸಿಕೊಳ್ಬೋದು, ಯಶಸ್ವಿ ಆಗ್ಬೋದು ಅಥವಾ ಸಂತೋಷದಿಂದ ಜೀವನ ನಡೆಸಲು ಸಾಧ್ಯ.
ಅದೇ ರೀತಿಯ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಲು ಮರೆಯಬೇಡಿ. ಈಗ ನೋಡಿ, ನಾನು ವಿಡಿಯೋ ಕಾನ್ ಅಂತ ಹೇಳಿದ ಅವರ ಹೆಸರು ವೇಣುಗೋಪಾಲ್ ದೋಸ್ ಎಂಬ ವ್ಯಕ್ತಿ. ಅವರು ಯಾವುದೇ ಕೆಲಸ ಮಾಡಿದರೂ ಯಶಸ್ವಿ ಆಗ್ತಿತ್ತು. ವಿಡಿಯೋ ಕಾನ್ ಎಂಬ ಒಂದು ಹಲವು ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳಿದ್ದು, ಅದೇ ರೀತಿ ಅವರದೇ ಆದಂತಹ ಒಂದು ಟಿವಿ ಸ್ಟೇಷನ್, ಟಿವಿಯನ್ನು ಮಾಡಿದ್ರು, ಅದಂತಹ ಹಲವಾರು ವಸ್ತುಗಳು, ಒಂದಲ್ಲ ಎರಡಲ್ಲ. ಅವರು ಸಾವಿರಾರು ಜನಕ್ಕೆ ಸಂಬಳ ಕೊಡ್ತಾ ಇದ್ರು. ಆದರೆ 2019 ಒಂದು ಎರಡು ತಿಂಗಳಿಂದ ಸಂಬಳ ಬರಲಿಲ್ಲ ಎಂದು ಉದ್ಯೋಗಿಗಳು ಸ್ಟ್ರೈಕ್ ಮಾಡಲಾರಂಭಿಸಿದರು. ಆ ವಿಡಿಯೋಕಾಮ್ ಟೆಲಿಕಾಮ್ ಅದರಲ್ಲಿ ಏನೇನಿತ್ತು? ವಿಡಿಯೋಕಾನ್ ಟೆಲಿಕಾಮ್ ಇತ್ತು, ಪೆಟ್ರೋಲಿಯಂ ಇತ್ತು, ಸಾವಿರಾರು ಕೋಟಿ ಆದಾಯ ಅವರಿಗೆ ಬರ್ತಾ ಇತ್ತು. ಸಾವಿರಾರು ಕೋಟಿ ರೂಪಾಯಿ ಆದಾಯ ಬರ್ತಿತ್ತು. ಇಂತಹ ಜನಗಳಿಗೆ 58,000 ನೌಕರರಿದ್ದರು, ಅವರಿಗೆ ಸಂಬಳ ಕೊಡಲು ಹಣ ಇಲ್ಲದಂತಹ ಪರಿಸ್ಥಿತಿ ಅವರಿಗೆ ಎದುರಾಯಿತು. ಅದು ಅವರಿಗೆ ಮಾಡಿದಂತಹ ಟೆಲಿಕಾಮ್ಗೆ ಅವರು ಹಣ ಹಾಕಿದ್ದು, ಮತ್ತು ಅದೇ ರೀತಿ ಅವರು ಪೆಟ್ರೋಲಿಯಮನ್ನು ಪತ್ತೆ ಮಾಡಿ ಪೆಟ್ರೋಲಿಯಂ ತೆಗೆಯಲು ಅವರು ಹಣ ಹೂಡಿಕೆ ಮಾಡಿದ್ದು. ಇದರಿಂದಾಗಿ ಅವರ ಸಾಲ ಹೆಚ್ಚಾಯಿತು. ಅವರಿಗೆ ದೂರದೃಷ್ಟಿ ಇಲ್ಲದೆ, ಅವರು ಏನು ಮಾಡ್ತಾ ಇದ್ದೀನಿ ಎಂಬುದನ್ನು ಅವರಿಗೆ ತಿಳುವಳಿಕೆ ಇಲ್ಲದೆ, ಅವರಿಗೆ ಕೊಡುವಂಥ ಸಜೆಷನ್ಗೆ ಯಾರು ಸಜೆಷನ್ ಕೊಟ್ಟರು ಅದನ್ನು ಸರಿಯಾದ ರೀತಿಯಲ್ಲಿ ಅವರು ಗಮನಿಸದೆ, ಅಥವಾ ಅವರದೇ ಆದ ಕೆಲವು ನಿರ್ಧಾರಗಳಿಂದ ಅವರು ಇನ್ನೂ ನಾನು ದುಡ್ಡು, ಇನ್ನೂ ನಾನು ನನ್ನ ಬೆಳೀಬೇಕು ಎಂಬ ಒಂದೇ ಉದ್ದೇಶದಿಂದ ಅವರು 58,000 ಕೋಟಿ ರೂಪಾಯಿಯ ಸಾಲಗಾರರಾಗ್ಬಿಟ್ರು. ಅದನ್ನೆಲ್ಲ ವಾಪಸ್ ಕೊಡಲು ಸಾಧ್ಯವಾಗದೆ ಅವರು ತಮ್ಮ ಎಲ್ಲವನ್ನೂ ಮಾರಾಟ ಮಾಡಿದರೂ ಸಹ ಅವರಿಗೆ ಜೀವನದಲ್ಲಿ ಸಾಲ ತೀರಿಸಿ ಸರಿಯಾದ ರೀತಿಯಲ್ಲಿ ಜೀವನ ನಡೆಸಲು ಸಾಧ್ಯವಾಗಲಿಲ್ಲ. ಇದು ವೇಣುಗೋಪಾಲ್ ದೂದ್ ಒಬ್ಬರದ ಅವರ ಜೀವನದಲ್ಲಿ ಅವರು ಎದುರಿಸಿದಂತಹ ಕಷ್ಟ ನಷ್ಟಗಳು. ಅಂದರೆ ಅವರಿಗೆ ಎಂದೂ ಸಹ ಮೇಲಕ್ಕೆ ಬೆಳೆಯಲಾರದಷ್ಟು, ಮೇಲಕ್ಕೆತ್ತಿ ಬೆಳೆಯಲಾರದಷ್ಟು, ಅಭಿವೃದ್ಧಿಯನ್ನು ಸಾಧಿಸಲಾಗದಷ್ಟು ಅವರು ನಷ್ಟಕ್ಕೊಳಗಾದರು. ನೋಡಿ, 58,000 ಜನಗಳಿಗೆ ಕೆಲಸ ಮಾಡ್ತಾ 58,000 ಕೋಟಿ ರೂಪಾಯಿಗಳ ಸಾಲವನ್ನು ಮಾಡಿ ಅವರು ಯಾವ ರೀತಿ ಅವರ ತಮ್ಮ ಎಲ್ಲ ವ್ಯವಹಾರವನ್ನು ನಿಲ್ಲಿಸುವಂಥ ಪರಿಸ್ಥಿತಿಗೊಳಗಾದರು ಎಂಬುದನ್ನು ಕೇಳಿದರೆ, ಅವರ ಮುಂದಾಲೋಚನೆ ಇಲ್ಲದೆ, ಯೋಚಿಸದೆ, ಅಭಿವೃದ್ಧಿ ಮಾಡ್ತೇನೆ ಎಂಬ ಸಾಲ ಮಾಡಿದ್ದರಿಂದ, ಬೇರೆ ಬೇರೆ ರೀತಿಯಲ್ಲಿ ಸಾಲ ಮಾಡಿ ಅವರು ಇಂತಹ ಒಂದು ಸ್ಥಿತಿಗೆ ಬಂದು ತಲುಪಿದರು. ಯಾರು? ವೇಣುಗೋಪಾಲ್ ದೂಸ್. ಇನ್ನು ನೋಡಿ, ನೀರಜ್ ಸಿಂಗಾಲ್ ಎಂಬ ವ್ಯಕ್ತಿ. ನೀರಜ್ ಸಿಂಗಾಲ್ ಎಂಬುದು ನೋಡಿದರೆ ನಿಮ್ಗೆ ಗೊತ್ತು, ಅದು ಭೂಷಣ್ ಸ್ಟೀಲ್ ಅಂತ. ನೀರಜ್ ಸಿಂಗಾಲ್ ಭೂಷಣ್ ಸಿಂಗಲ್. ಆದರೆ ಅವರು ಯಾಕೆ ಹಾಗಾಯಿತು ಅಂದರೆ, ಅವರು ಸಾವಿರಾರು ಕೋಟಿ ವ್ಯವಹಾರ ನಡೆಸ್ತಾ ಇದ್ದರು. ಅವರು ಅದೇ ರೀತಿಯಲ್ಲಿ ಸ್ಟೀಲಿನಲ್ಲಿ ತಮ್ಮ ಸೋದರನೊಂದಿಗೆ ಸ್ಪರ್ಧೆ ಮಾಡಕ್ಕೆ ಹೋಗಿ, ಅವರು 2014 ಅವರು ತಮ್ಮ ಕೋಟಿಗಟ್ಟಲೆ 14,026 ಕೋಟಿ ರೂಪಾಯಿ ಸಾಲ ಆಸ್ತಿಯನ್ನು ಕಳೆದುಕೊಂಡು, ಅವರು 2017 ಎಲ್ಲವನ್ನೂ ಕಳೆದುಕೊಂಡು, ಅವರು ಜೀವನದಲ್ಲಿ ಅಭಿವೃದ್ಧಿಯಾಗದೆ ಸೋಲನ್ನಪ್ಪಿ ಅವರು ಜೀವನದಲ್ಲಿ ಭಾಳ ಸೋತುಬಿಟ್ರು. ಅಂದರೆ ಬೇಕಾದಷ್ಟು ಕೋಟ್ಯಾಂತರ ರೂಪಾಯಿ ಆಸ್ತಿ ಇತ್ತು, ಕೋಟ್ಯಾಂತರ ರೂಪಾಯಿ ವ್ಯವಹಾರಗಳು ನಡೀತಾ ಇತ್ತು. ಆದರೆ ಅವರು ಕೊನೆಗೆ 142,60,000 ರೂಪಾಯಿ ಆಸ್ತಿಯನ್ನು ಅವರು ಕಳೆದುಕೊಂಡರು. ಅವರ ಜೀವನದಲ್ಲಿ ಅವರು ಮೇಲೆ ಬರಲಾರದಷ್ಟು ಸೋತೋದರು. ಯಾಕಂದರೆ ಅವರ ಸೋದರನೊಂದಿಗೆ ನಡೆಸಿದ ವ್ಯಾಪಾರದಲ್ಲಿ ಸ್ಪರ್ಧೆ ನಡೆಸೋದು, ಅವರಿಗಿಂತ ನಾನು ಮೇಲೂ, ನನಗಿಂತ ಅವನ ಮೇಲೂ ಎಂಬ ಒಂದು ಸ್ಪರ್ಧೆ ನಡೆಸಿದ್ದರಿಂದ ಅವರ ಜೀವನದಲ್ಲಿ ಅವರು ಎಲ್ಲವನ್ನ ಕಳೆದುಕೊಂಡು, ಬ್ರಿಜ್ ಭೂಷಣ್ ನೀರಜ್ ಸಿಂಗಾಲ್ ತಮ್ಮ ಜೀವನದಲ್ಲಿ ಕೆಳಗೆ ಬಿದ್ದರು. ಅಂದರೆ ಅವರು ದೊಡ್ಡ ಆಸ್ತಿಯಂತರಾಗಿದ್ದರೂ ಏನು ಉಪಯೋಗವಾಗಲಿಲ್ಲ.
ಮೂರನೇದಾಗಿ ಬ್ರಿಜ್ಭೂಷಣ್ ಬಿನಾನಿ. ಬ್ರಿಜ್ಭೂಷಣ್ ಬಿನಾನಿ ಅನ್ನೋರು ಸಿಮೆಂಟ್ ಫ್ಯಾಕ್ಟ್ರಿ ಬಿನಾನಿ ಸಿಮೆಂಟ್ ಎಂಬ ಒಂದು ಹೆಸರಿನಲ್ಲಿ ಬೇಕಾದಂಗೆ ವ್ಯವಹಾರ ನಡೆಸ್ತಾ ಇದ್ದರು. ಆದರೆ ಅವರು ಇದರಲ್ಲಿ ವ್ಯವಹಾರ ನಡೆಸ್ತಾ ಇದ್ದಾಗ ಅವರು ಎಲ್ಲವನ್ನು 2017 ಎಲ್ಲವನ್ನು ಪಡೆದುಕೊಳ್ಳಬೇಕಾಯಿತು. ಯಾಕಂದರೆ ಸಿಮೆಂಟಲ್ಲಿ ನಿರ್ಮಾಣ ಕೆಲಸಗಳು ಆ ಕಾಲದಲ್ಲಿ ಬಹಳ ನಿಂತು ಹೋಯ್ತು, ಬಹಳ ಕಡಿಮೆ ಆಯಿತು. ಆ ಕಡಿಮೆ ಆದ್ದರಿಂದ ಅವರ ಸಿಮೆಂಟನ್ನು ವ್ಯಾಪಾರ ಕಡಿಮೆ ಆಗೋಯಿತು, ಬೇಡಿಕೆ ಕಡಿಮೆ ಆಯಿತು. ಆದ್ದರಿಂದ ಅವರು ತಮ್ಮ ಎಲ್ಲ ಆಸ್ತಿಯನ್ನು ಬೇರೆಯವರಿಗೆ ಮಾರಾಟ ಮಾಡಿದರೂ ಸಹ ಅವರಿಂದ ತಮ್ಮ ಸಾಲವನ್ನು ತೀರಿಸಲು ಸಾಧ್ಯವಾಗಿಲ್ಲ. ಅಂದರೆ ಯಾವುದೇ ಒಂದು ಕೆಲಸ ಮಾಡಿದರೂ ನಾವು ಕೆಲಸ ಮಾಡುವಾಗ ಅದನ್ನು ಮುಂದುವರಿಸಿಕೊಂಡು ಹೋಗಲು ಇರುವ ದಾರಿಯನ್ನು ಸಹ ನಾವು ಕಂಡುಕೊಂಡಿರಬೇಕು. ಇಲ್ಲದಿದ್ದರೆ ನಮ್ಮ ದಾರಿ ನಾನು ಮಾಡ್ತಿರೋದು ಸರಿ, ಇದೇ ಸರಿ, ಬೇರೆ ರೀತಿಯಲ್ಲಿ ನಾನು ಯಾವ ರೀತಿ ಹಣವನ್ನು ಹೂಡಿಕೆ ಮಾಡಬಹುದು ಎಂಬುದನ್ನು ತಿಳಿಯದೆ ಬ್ರಿಜ್ಭೂಷಣ್ ಬಿನಾನಿ ಎಂಬ ವ್ಯಕ್ತಿ ತಮ್ಮ ಎಲ್ಲ ಆಸ್ತಿಯನ್ನು ಕಳೆದುಕೊಂಡು, ಸಾಲಗಾರರಾಗಿ ಎಲ್ಲವನ್ನೂ ಕಳೆದುಕೊಂಡು, ಕಷ್ಟಕ ಅವರು ಹೊರದೇಶದಲ್ಲಿ ಸಹ ವ್ಯವಹಾರ ನಡೆಸ್ತಿದ್ದರು, ಅಲ್ಲಿಯೂ ಸಹ ಅವರಿಗೆ ಲಾಸ್ ಆಯಿತು. 6,500 ಕೋಟಿ ಸಾಲವನ್ನು ಅವರು ಮಾಡಿ ತಮ್ಮ ಜೀವನದಲ್ಲಿ ಅಭಿವೃದ್ಧಿಯಾಗದೆ ಎಲ್ಲವನ್ನು ಕಳೆದುಕೊಂಡು ಈಗ ಯಾವುದೇ ಆಸ್ತಿ ಇಲ್ಲದೆ ಜೀವನ ನಡೆಸುತ್ತಿದ್ದಾರೆ. ಇನ್ನು ಮೂರನೇವರು ನೋಡಿ, ನಾಲ್ಕನೇವರು ಮೆಹುಲ್ ಚಾಕ್ಸಿ. ಮೆಹುಲ್ ಚಾಕ್ಸಿ ಅಂತ ನೀವು ಕೇಳಿರುವುದು, ಅವರು ಜ್ಯುವೆಲರಿಯಲ್ಲಿ ತಮ್ಮ ಹಣವನ್ನು ಬೇಕಾದಷ್ಟು ಹೂಡಿಕೆ ಮಾಡಿ 4,985 ಕೋಟಿ ಸಾಲ ತೀರಿಸಲು ಸಾಧ್ಯವಾಗದೆ ದೇಶ ಬಿಟ್ಟು ಹೊರಟು ಹೋದರು. ಅಂದರೆ ಅವರು ಬ್ಯಾಂಕಿನಿಂದ ಸಾಲ ಪಡೆದರು, ಆ ಬ್ಯಾಂಕಿನವರಿಗೆ ಸಾಲವನ್ನು ಮರಳಿ ಪಾವತಿಸಲಾಗದೆ ಅವರು ಎಲ್ಲವನ್ನು ಜಪ್ತಿ ಮಾಡಿದ ಮೇಲೂ ಅವರು ತಮ್ಮ ಉಳಿದ ಇನ್ನಷ್ಟು ಸಾಲವನ್ನು ತೀರಿಸಲಿತ್ತು, ಅದನ್ನು ಎಲ್ಲ ತೀರಿಸಲಾಗದೆ ಅವರು ದೇಶಾಂತರ ಹೊರಟು ಹೋಗ್ಬಿಟ್ರು. ಅವರು ತಮ್ಮ ಸಾಲವನ್ನು ಬ್ಯಾಂಕಿಗೆ ತೀರಿಸಲು ಇಲ್ಲದ ಸ್ಥಿತಿಗೆ ತಲುಪಿದ್ದರು. ಇನ್ನು ಅದಾದ ಮೇಲೆ ನೋಡು, ನಮ್ಮ ಬಿ ಜಿ ಸಿದ್ಧಾರ್ಥ ಅಂದರೆ ನಮ್ಮ ಕರ್ನಾಟಕದವರೇ ಆದಂತಹ ಅವರು ಕೆಫೆ ಕಾಫಿಯನ್ನು ಆರಂಭಿಸಿ 1900 ಅವರು ಅದನ್ನು ಆರಂಭಿಸಿದರು. 2,000 ಹೆಚ್ಚು ಸಿಟಿಗಳಲ್ಲಿ ಕೆಫೆ ಕಾಫಿಯನ್ನು ಆರಂಭ ಮಾಡಿದರು. ಕಾಫಿ ಪ್ಲಾಂಟರಾಗಿದ್ದಂಥ ಅವರು ತಮ್ಮ ಕೆಫೆ ಮೂಲಕ ಹೆಚ್ಚು ಹಣವನ್ನು ಗಳಿಸಿದರು. 2,500 ಕೋಟಿ ರೂಪಾಯಿ ಆಸ್ತಿಯನ್ನು ಮಾಡಿದರು. ಕೊನೆಗೆ ಸಾಲವನ್ನು ತೀರಿಸಲಾಗದೆ ಅವರು ಆತ್ಮಹತ್ಯೆ ಮಾಡಿಕೊಂಡು ತಮ್ಮ ಜೀವನವನ್ನು ಕೊನೆಗಾಣಿಸಿದರು. ಅವರು ಸಹ ಸಾಲಗಾರರ ಬಲೆಗೆ ಸಿಕ್ಕಿ ಬಿದ್ದು ತಮ್ಮ ವ್ಯವಹಾರವನ್ನು ಮುಂದುವರಿಸಲಾಗದೆ ಸೋತು ಹೋದರು. ಇನ್ನು ನೀರಜ್ ಮೋದಿ ಬಗ್ಗೆ ನೀವು ಕೇಳಿರ್ಬೋದು. 2018 ಪಂಜಾಬ್ ನ್ಯಾಷನಲ್ ಬ್ಯಾಂಕು ಹಾಗೂ ಹಲವು ಬ್ಯಾಂಕುಗಳಿಂದ ಸಾಲವನ್ನು ಮಾಡಿ ತಮ್ಮ ವ್ಯವಹಾರವನ್ನು ನಡೆಸಿ ಆ ವ್ಯವಹಾರದಿಂದ ದುಡ್ಡನ್ನು ಸಾಲ ಬಂದಾಗ ಬ್ಯಾಂಕಿಗೆ ಮೋಸ ಮಾಡಿದ್ದರಿಂದ, ಬ್ಯಾಂಕಿನವರು ಸಹ ಅದರಲ್ಲಿ ಕೆಲವರು ಶಾಮೀಲಾಗಿದ್ದರಿಂದ ಅವರ ಜೀವನವೇ ಬರ್ಬಾದಾಗೋಯಿತು. ಕೊನೆಗೆ ತಮ್ಮಲ್ಲಿದ್ದಂತಹ 1,600 ಕೋಟಿ ರೂಪಾಯಿಗಳನ್ನು ಕಳೆದುಕೊಂಡು ಅವರು ಬ್ಯಾಂಕಿನವರ ಸಾಲ ತೀರಿಸಲಾಗದೆ ಅವರು ದೇಶ ಬಿಟ್ಟು ಹೋಗಿ ಈಗ ದೇಶಾಂತರದಲ್ಲಿ ಅವರು ಬೇರೆ ಯಾವುದೋ ದೇಶದಲ್ಲಿ ಇದ್ದಾರೆ. ಇನ್ನು ವಿಜಯ ಮಲ್ಯ ಎಂಬ ವ್ಯಕ್ತಿಯ ಬಗ್ಗೆ ನೀವು ಕೇಳಿರ್ಬೋದು. ಅವರು ಕಿಂಗ್ ಫಿಷರ್ ಎಂಬ ಏರ್ಲೈನ್ಸನ್ನು ಶುರು ಮಾಡಿದರು. ಅದರಲ್ಲಿ ಲಾಸು, ಅದನ್ನು ಉದ್ಧಾರ ಮಾಡಲಾಗದೆ ಆಮೇಲೆ ಅವರು ಡೆಕ್ಕನ್ ಏರ್ವೇಸನ್ನು ಸಹ ತಗೊಂಡು ಅದರಲ್ಲೂ ಲಾಸ್ ಆಗಿ ಕೊನೆಗೆ ಬ್ಯಾಂಕಿನಲ್ಲಿ ಸಾಲ ಪಡೆದು 1,600 ಕೋಟಿ ಸಾಲ ಮಾಡಿ ಅವರು ದೇಶ ಬಿಟ್ಟು ಹೋದರು. ಅವರು ಈಗ ಎಲ್ಲಿದ್ದಾರೆ? ನಮ್ಮ ಭಾರತ ಸರ್ಕಾರದ ಲೆಕ್ಕದಲ್ಲಿ ಅವರು ಈಗ ಎಲ್ಲಿದ್ದಾರೆ ಎಂಬುದು ತಿಳಿಯದಂತಹ ಒಂದು
ಸ್ಥಿತಿಯಲ್ಲಿದ್ದಾರೆ, ಅವರು ಯಾವ ಊರಲ್ಲಿದ್ದಾರೆ, ಹೇಗಿದ್ದಾರೆ ಎಂಬುದನ್ನು ತಿಳಿಯಲು ಅಂದರೆ ನಾಪತ್ತೆಯಾದ ವ್ಯಕ್ತಿ ಎಂದು ನಮೂದಿಸಲಾಗಿದೆ. ಹಾಗೆ ನೋಡಿ, ರಾಮಲಿಂಗಂ ರಾಜು ಸತ್ಯಂ ಕಂಪ್ಯೂಟರ್ಸ್ ಎಂಬ ಒಂದು ಸಂಸ್ಥೆಯನ್ನು ನಡೆಸಿ ತಮ್ಮ ಜೀವನದಲ್ಲಿ ಬೇಕಾದಷ್ಟು ಹಣವನ್ನು ಸಂಪಾದಿಸಿ ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟು ಅವರು ಕಂಪ್ಯೂಟರ್ ಸತ್ಯಂ ಕಂಪ್ಯೂಟರ್ಸ್ ಎಂಬ ಒಂದು ಸಾಫ್ಟ್ವೇರ್ ಕಂಪನಿಯನ್ನು 10,000 ಕೋಟಿಗೂ ಹೆಚ್ಚು ಸಾಲವನ್ನು ಮಾಡಿ ಅವರ ತಮ್ಮ ಆಸ್ತಿ ಎಲ್ಲವನ್ನು ಕಳೆದುಕೊಂಡು ಈಗ ಅವರು ಕೇಸ್ ನಡೆಸ್ತಾ ಇದ್ದಾರೆ. ಅವರಿಗೆ ಯಾವುದೇ ಸ್ಥಿತಿಯಲ್ಲೂ ಜೀವನವನ್ನು ಮುಂದುವರಿಸಲು ಸಾಧ್ಯವಾಗದ, ತಮ್ಮ ಜೀವನ ತಮ್ಮ ಬಿಸ್ನೆಸ್ಸನ್ನು ಮುಂದುವರಿಸಲಾಗದ ಸಾಧ್ಯದಲ್ಲಿ ಅವರು ಬಡತನದಲ್ಲಿ ಜೀವನ ಮಾಡುವಂಥ ಸ್ಥಿತಿ ಬಂದಿದೆ. ಆಮೇಲೆ ನೋಡಿ, ಸುಬ್ರತೋ ರಾಯ್ ಅಂದರೆ ಸಹರಾ ಗ್ರೂಪು 68,000 ಕೋಟಿ ಸಾಲ ಮಾಡಿ ತಮ್ಮ ಆಸ್ತಿಯನ್ನೆಲ್ಲವನ್ನು ಕಳೆದುಕೊಂಡು ಅವರು ಈಗ ಏನು ಮಾಡಬೇಕೆಂಬ ಸ್ಥಿತಿಯಲ್ಲಿಲ್ಲ. ಅವರು ಶಿಕ್ಷೆ ಅನುಭವಿಸುವಂಥ ಸ್ಥಿತಿಯಲ್ಲಿದ್ದಾರೆ. ಬ್ಯಾಂಕಿನವರಿಗೂ ಮೋಸ ಮಾಡಿತು, ಎಲ್ಲವೂ ಮುಂತಾದ ಕಾರ್ಯಗಳಿಂದಾಗಿ ಅವರು ತಮ್ಮ ಎಲ್ಲವನ್ನು ಕಳೆದುಕೊಂಡು ಈಗ ಬಡವರಿಗಿಂತಲೂ ಬಡವರಾಗಿ ಜೀವನ ಮಾಡುವಂಥ ಸ್ಥಿತಿ ಬಂದಿದೆ. ಇನ್ನು ಅನಿಲ್ ಅಂಬಾನಿ, ನಿಮಗೆ ಗೊತ್ತು, ಒಮ್ಮೆ ಇವರನ್ನ ಪ್ರಪಂಚದಲ್ಲಿ ಅತಿ ದೊಡ್ಡ ಶ್ರೀಮಂತ ಎಂಬ ಲೆಕ್ಕವನ್ನು ತಗೊಂಡಿದ್ದರು. ಅವರು ತಮ್ಮ ಅಣ್ಣನ ಜೊತೆಯಲ್ಲಿ ಸೇರಿ ಅಣ್ಣನಿಗೆ ಪೈಪೋಟಿಯಾಗಿ ಕೆಲಸ ಮಾಡ್ತಾಯಿದ್ದರು. ಕೊನೆಗೆ ಅವರು ನಡೆಸುತ್ತಿದ್ದ ಎಲ್ಲವೂ ಸಹ 2018 ಎಲ್ಲವನ್ನು ಕಳೆದುಕೊಂಡು ಅಣ್ಣನ ಸಹಾಯದಿಂದ ಈಗ ಬದುಕುತ್ತಿದ್ದಾರೆ. ಅದು ಹೆಂಡತಿಯ ಹಣದಿಂದ ಈಗ ಜೀವನ ನಡೆಸುವಂಥ ಸ್ಥಿತಿ ಅವರದಾಗಿದೆ. ಈಗ ನೋಡಿ, ಈ 10 ಜನರು ನಮ್ಮ ಭಾರತ ದೇಶದಲ್ಲಿ ಶ್ರೀಮಂತರೆನಿಸಿಕೊಂಡು 1, 2, 3, 4, 5 ಹೀಗಿಂಥ ಒಂದು ಹಂತಗಳಲ್ಲಿದ್ದಂಥ ಶ್ರೀಮಂತರು ತಮ್ಮ ಎಲ್ಲವನ್ನೂ ಕಳೆದುಕೊಂಡು ಯಾಕೆ ಕಳೆದುಕೊಂಡರು? ಅವರಲ್ಲಿ ಇಲ್ಲದೇ ಇದ್ದಂತಹ ದೂರದೃಷ್ಟಿ ಇಲ್ಲದೆ ತಾನೇನು ಮಾಡ್ತಿದ್ದೇನೆ ಎಂಬುದನ್ನು ತಿಳಿಯದಂತಹ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಅವರು ಮಾಡಿದ್ದು ಎಲ್ಲವೂ ಚೆನ್ನಾಗಿ ನಡೆಯುತ್ತದೆ, ಅಭಿವೃದ್ಧಿ ಆಗುತ್ತದೆ, ನಾನು ಮಾಡಲು ಸರಿ ಅತಿ ಆಸೆಯಿಂದಾಗಿ ಅವರು ಬೇರೆ ರೀತಿಯ ಅಭಿವೃದ್ಧಿಗೆ ಕೆಲವರನ್ನು ಮೋಸ ಮಾಡಿ ಬ್ಯಾಂಕ್ಗಳಿಗೆ ಮೋಸ ಮಾಡಿ ಬ್ಯಾಂಕ್ಗಳಿಗಿಂತ ಸಾಲ ತಗೊಂಡು ಯಾವುದಾದ್ರು ರೀತಿಯಲ್ಲಿ ವ್ಯವಹಾರವನ್ನು ನಡೆಸಿ ಯಾವುದಾದ ಕೆಲವರಿಗೆ ಲಂಚ ಕೊಟ್ಟು ಹಾಗೆ ಹಲವಾರು ರೀತಿಯಲ್ಲಿ ಅವರು ತಮ್ಮ ಸಂಸ್ಥೆಯನ್ನು ಬೆಳೆಸಲು ಪ್ರಯತ್ನಪಟ್ಟರು. ಅವರು ಹಿಂದೆ ಬೆಳೆದು ಬಂದಂತಹ ರೀತಿಯಲ್ಲಿ ನಾನು ಮುಂದೆ ಬೆಳೆಯುತ್ತೀನೆಂಬ ಒಂದು ಹುಮ್ಮಸ್ಸಿನಿಂದ ಅವರು ಕೆಲಸ ಮಾಡಿದರು. ಆದರೆ ಅವರು ಮಾಡ್ತಿರೋ ಕೆಲಸದ ಬಗ್ಗೆ ಅವರಿಗೆ ಸರಿಯಾದ ಜ್ಞಾನ ಇಲ್ಲದೆ, ತಿಳುವಳಿಕೆ ಇಲ್ಲದೆ, ಮುಂದೇನಾಗುತ್ತೆಂಬ ತಿಳುವಳಿಕೆ ಇಲ್ಲದೆ ಅವರೆಲ್ಲರೂ ತಮ್ಮ ಆಸ್ತಿಯನ್ನು ಕಳೆದುಕೊಂಡು ತಮ್ಮ ಕೆಲಸಗಾರರಿಗೆ ಕೆಲಸ ಇಲ್ಲದಂತೆ ಮಾಡಿ ತಮ್ಮ ಜೀವನವನ್ನೇ ಬರ್ಬಾದ್ ಮಾಡಿಕೊಂಡಂತಹ ಇಂಥ ವ್ಯಕ್ತಿಗಳ ಕಥೆ ನಿಮ್ಮ ಕಣ್ಣೆದುರಿಗಿರುವ ನೀವೆಲ್ಲರೂ ಸಹ ನಿಮ್ಮ ಏನು ಮಾಡುವುದರೂ ಸಹ ಸರಿಯಾದ ಯೋಜನೆ ಹಾಕಿಕೊಂಡು ಸರಿಯಾದ ರೀತಿಯಲ್ಲಿ ಹಣವನ್ನು ಹೂಡಿಕೆ ಮಾಡಿಕೊಂಡು ನೀವು ಕೆಲಸ ಮಾಡಿದರೆ ನೀವು ನಿಜವಾಗಲೂ ಶ್ರೀಮಂತಿಕೆಯನ್ನು ಬೆಳೆಸಿಕೊಂಡು ಬರಲು ಸಾಧ್ಯ. ಇಲ್ಲದಿದ್ದರೆ ಇವರ ಹಾಗೆ ಎಲ್ಲವನ್ನು ಕಳೆದುಕೊಂಡು ಬೀದಿ ಪಾಲಾಗುವಂತಹ ಸ್ಥಿತಿ ಬರುತ್ತದೆ. ಶ್ರೀಮಂತಿಕೆ ಎನ್ನುವುದು ಶಾಶ್ವತವಲ್ಲ, ಹಣ ಎಂಬುದು ಶಾಶ್ವತವಲ್ಲ, ಆಸ್ತಿ ಎಂಬುದು ಶಾಶ್ವತವಲ್ಲ. ಅದನ್ನೆಲ್ಲ ಉಳಿಸುವಂತಹ ಒಳ್ಳೆಯತನ ನಿಮ್ಮಲ್ಲಿರಬೇಕು, ಒಳ್ಳೆಯ ಯೋಜನೆಗಳು ನಿಮ್ಮಲ್ಲಿರಬೇಕು, ಒಳ್ಳೆಯ ಪ್ರಾಜೆಕ್ಟ್ಗಳು ನಿಮ್ಮಲ್ಲಿರಬೇಕು. ನಾನು ಮಾಡಿದ್ದೇ ಸರಿ ಎಂದು ತಿಳಿದುಕೊಂಡು ನೀವು ಮುಂದುವರೆದರೆ ಯಾವತ್ತೂ ನಿಮ್ಮ ಹಣವನ್ನು ನಿಮ್ಮ ಶ್ರೀಮಂತಿಕೆಯನ್ನು ಉಳಿಸಲು ಸಾಧ್ಯವಾಗುವುದಿಲ್ಲ. ಇಂಥ ಹಲವಾರು ವಿಚಾರಗಳಿವೆ. ಇಂಥ ವಿಚಾರಗಳು ಮುಂದಿನ ವಿಡಿಯೋಗಳು ಹೇಳ್ತಾ ಹೋಗುತ್ತೇನೆ. ನೀವಿನ್ನೂ ಮಾಡಿ ಆ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀವಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದಕೂಡಲೆ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುತ್ತೆ. ನೀವು ಎಲ್ಲ ವೀಡಿಯೋಗಳನ್ನು ನೋಡ್ಬೋದು. ನಿಮಗೆ ಯಾವುದು ಇಷ್ಟವೋ ಅದನ್ನು ನೋಡಿ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗ್ತೀರಿ. ಇಂತಹ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.